ಯು ಆರ್ ಆಸ್ಕಿಂಗ್ ದಿಸ್ ಕ್ವಶನ್. ಅವ್ರು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ರು ಅಪ್ಪ. ಅದಕ್ಕೆ ನಿಮ್ದು ಒಂದು ಮಸಾಲೆ ಹಾಕಿ ಹಾಕ್ತೀವಿ. ಅವ್ರು ನನಗೆ ಊಟಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ. ಗೊತ್ತಾಯ್ತಾ? ನನಗೆ ಮಾದೇವಪ್ಪನಿಗೆ ಸತೀಶ್ ಜಾರಕಿಹೊಳಿಗೆ ಮೂರು ಜನಕ್ಕೂ ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ದರು ಅಷ್ಟೇ. ಲೋಕಾಭಿರಾಮ ಹೋಗಿ ಮಾತಾಡಿ, ದಟ್ಸ್ ಆಲ್. ನೋ ಪಾಲಿಟಿಕ್ಸ್, ನಥಿಂಗ್. ನೀವೇ ಮಾಡ್ತಾ ಇರೋದು, ಮಾಧ್ಯಮದವರು ಮಾಡ್ತಾ ಇರೋದು, ಎಲ್ಲ ವಿಮರ್ಶೆಗಳು, ಅದಕ್ಕೆ ಬಣ್ಣ ಕಟ್ತಾ ಇರೋರು ಎಲ್ಲ ಮಾಧ್ಯಮ. ಆದ್ರೆ ನಿಮ್ಮ ಆಯ್ತಲ್ಲ, ಇವ್ರು ಕೇಳ್ತಾವ್ರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಈಗ ಫಸ್ಟ್ ಫೇಸ್ನಲ್ಲಿ ಎಂಎಲ್ಎಗಳಿಗೆ, ಕೆಲವು ಎಂಎಲ್ಎಗಳಿಗೆ ಚೇರ್ಮನ್ ಕೊಡ್ತೀವಿ. ಆಮೇಲೆ ಸೆಕೆಂಡ್ ಫೇಸ್ನಲ್ಲಿ ಕಾರ್ಯಕರ್ತರು ಕೊಡ್ತೀವಿ, ಎಕ್ಸ್ ಎಂಎಲ್ಎಗಳು. ಬಹಳ ಶೀಘ್ರದಲ್ಲಿ ಆಗ್ಬೋದು. ಇವತ್ತು ಒಂದು ರೂಪಾಯಿ ಕೊಟ್ಟಿಲ್ಲ. ನಾವು ಎರಡು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಸೆಂಟ್ರಲ್ ಟೀಮ್ ಬಂದಿದೆ, ಅವರೆಲ್ಲ ಪರಿಶೀಲನೆ ಮಾಡಿ ವಿಸಿಟ್ ಮಾಡಿ 236 ತಾಲೂಕುಗಳಲ್ಲಿ 216 ತಾಲೂಕುಗಳು ಬರಪೀಡಿತ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಸುಮಾರು 17,900 ಕೋಟಿ ಕೇಳಿದ್ದೀವಿ. 33,000 ಕೋಟಿ ಹೆಚ್ಚು ಹಾನಿಯಾಗಿದೆ ಬೆಳೆ. ನಾವು ಕೇಳಿರೋದು 17,900 ಕೋಟಿ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಇವತ್ತಿನವರೆಗೆ ನಮ್ಮ ಮಂತ್ರಿಗಳು ಹೋದರೆ ಭೇಟಿನೂ ಕೂಡ ಮಾಡಿದ್ದಾರೆ, ಸಭೆಯನ್ನು ಕೂಡ ಕೊಟ್ಟಿರೋದು. ಅದು ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ಮಲ್ತಾಯಿ ಧೋರಣೆಯನ್ನು ತೋರಿಸ್ತದೆ.